ಬಾಯ್
ಅದನ್ನ ಗೋ ಆಲಿಂಗನ ದಿನ ಎಂದು ಘೋಷಣೆ ಮಾಡಬೇಕು ತಿಳಿಸಿದ್ದಾರೆ. ಅದನ್ನು ಸರ್ಕಾರದಿಂದ ಮಾಡಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದರು. ಅದೇ ಸರ್ಕಾರದಿಂದ ಮಾಡಲಿಕ್ಕೆ ಮುಂದೊಂದು ದಿನ ಮಾಡುವಂಥ ಸಾಧ್ಯತೆಗಳಿವೆ. ಅದರ ಮುಂಚೆ ನಾವು ಶ್ರೀ ಶಿವಪಾಡು ಓಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಮತ್ತು ಏನು ನಾವು ಅತಿರುದ್ರ ಮಹಾಯಾಗವನ್ನು ಮಾಡ್ತಿದ್ದೇವೆ ಆ ಸಮಿತಿಯ ಪರವಾಗಿ ಇವತ್ತು ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ನಮ್ಮ ಈ ಏನು ಗೋವನ್ನು ತರಲು ನಮಗೆ ಕಾರಣಭೂತರಾಗಿರುವಂಥ ನಮ್ಮ ಯಾಗ ಸಮಿತಿಯ ಅಧ್ಯಕ್ಷರು ಶ್ರೀ ರಘುಪತಿ ಭಟ್ ಅವರು, ಈ ದನದ ಏನು ಆ ದನವನ್ನು ತಂದವರು ಅವರೇ, ಅವರ ಮಾತಾಶ್ರೀ ಅವರು ಸರಸ್ವತಿ ಭಾರತಾಯಿ ಅವರು ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಆಗಲೇ ಮಹೇಶ್ರು ಹೇಳಿದರು, ಫೆಬ್ರವರಿ 14 ನಮಗೆಲ್ಲ ಗೊತ್ತಿದೆ. ಯಾವುದೋ ಒಂದು ಪಾಶ್ಚಾತ್ಯ ದೇಶದ ವಿಕೃತಿಯನ್ನು ಜಗತ್ತಿನಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಯುವ ಜನಾಂಗ ಅದನ್ನು ಆಚರಿಸ್ತಾ ಇದೆ ವ್ಯಾಲೆಂಟೈನ್ ಡೇ ಅಂತ. ಇದರ ಹಿನ್ನೆಲೆ ಅನೇಕ ಜನರಿಗೆ ಗೊತ್ತಿಲ್ಲ. ಯಾವುದೋ ಒಂದು ದೇಶದ ರಾಜ್ಯದ ಕಾನೂನನ್ನು, ರಾಜಾಜ್ಞೆಯನ್ನು ಉಲ್ಲಂಘನೆ ಮಾಡಿರುವಂಥ ಒಂದು ಘಟನೆಯನ್ನು ಇವತ್ತು ನಾವು ವ್ಯಾಲೆಂಟೈನ್ ಡೇಸ್ ಅನ್ನುವಂಥ ಪ್ರೇಮಿಗಳ ದಿನ ಅಂತ ಜಗತ್ತಿನಲ್ಲಿ ಆಚರಿಸ್ತಾ ಇದ್ದೇವೆ. ಇವತ್ತು ಅದಕ್ಕೆ ಅದೇ ಸಂದರ್ಭದಲ್ಲಿ ನಾವು ಇವತ್ತು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ವಿಶೇಷವಾಗಿ ದೇಶೀಯ ತಳಿ, ಅದರಲ್ಲಿಯೂ ಕುಂಗನೂರು ಗೋ ತಳಿಯ ಜೊತೆಯಲ್ಲಿ ನಾವು ಗೋ ಆಲಿಂಗನ ಅನ್ನುವಂಥ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಪುಂಗನೂರು ನಮ್ಮ ಪಕ್ಕದ ಆಂಧ್ರದ ಅಲ್ಲಿನ ಮೂಲದ ತಳಿ, ಇವತ್ತು ಅದು ನಶಿಸ್ತಾ ಇದೆ. ಕಳೆದ ಸುಮಾರು 8-10 ವರ್ಷಗಳ ಹಿಂದೆ ಒಂದು ಸಮೀಕ್ಷೆ ಮಾಡಿದಾಗ ಪ್ಯೂರು ಪುಂಗನೂರು ತಳಿ ಇದ್ದಿರುವಂಥದ್ದು ಬರೀ 21, ಆ ಸುತ್ತಮುತ್ತದ ಚಿತ್ತೂರಿನ ಸುತ್ತಮುತ್ತದ ಏನು ಆ ಒಂದು 150 ಗ್ರಾಮಗಳಲ್ಲಿ ಸರ್ವೆ ಮಾಡಿದಾಗ ಸಿಕ್ಕಿರುವಂಥ ಬರೀ ಕೇವಲ ಪ್ಯೂರ್ ತಳಿ ಸಿಕ್ಕಿರುವಂಥ 21. ಕಳೆದ 30 ವರ್ಷದ ಹಿಂದೆ ಇಡೀ ಆಂಧ್ರದಲ್ಲಿ, ಇಡೀ ದೇಶದಲ್ಲಿ ಸುಮಾರು 80,000 ಪುಂಗನೂರು ತಳಿಗಳಿತ್ತು. ಇವತ್ತು ನಶಿಸ್ತಾ ಇದೆ. ಈಗ ಇರುವಂಥದ್ದು ಕೆಲವು 100 ಆಸುಪಾಸಿನಲ್ಲಿ ಈ ತಳಿ ಇರುವಂಥದ್ದು. ಇವತ್ತು ನಾವು ತಿರುಪತಿ ದೇವಸ್ಥಾನ ತಿಮ್ಮಪ್ಪನಿಗೆ ಪ್ರತಿನಿತ್ಯ ನೈವೇದ್ಯಕ್ಕೆ ಇದೇ ಪುಂಗನೂರು ಹಸುವಿನ ಹಾಲನ್ನು ನೈವೇದ್ಯ ಮಾಡ್ತಾ ಇರುವಂಥದ್ದು. ಇವತ್ತು ಭಾಳ ಒಂದು ಕಷ್ಟಪಟ್ಟು ನಾವು ಅನೇಕ ಸಮಯದ ವರ್ಷದ ಪ್ರಯತ್ನದ ಫಲವಾಗಿ ಇವತ್ತು ಮಹೇಶ್ ಠಾಕೂರ್ ಮತ್ತು ರಘುವತಿ ಭಟ್ಟರ ಪ್ರಯತ್ನದ ಫಲವಾಗಿ ನಮಗೆ ಈ ಅತಿರುದ್ರ ಮಹಾಯಾಗದ ಪುಣ್ಯ ಸಂದರ್ಭದಲ್ಲಿ ಈ ವಿಶಿಷ್ಟವಾದ ಪುಂಗನೂರು ತಳಿ ನಮ್ಮ ಈ ಕ್ಷೇತ್ರಕ್ಕೆ ಬಂದಿದೆ. ಮುಂದೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಈ ತಳಿಯನ್ನು ನಮ್ಮ ಸುತ್ತಮುತ್ತ ಇದನ್ನು ಸಾಕುವಂಥದ್ದು, ಬೆಳೆಸುವಂಥದ್ದನ್ನು ಪ್ರಯತ್ನವನ್ನು, ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಈ ಯಾಗದ ನಿಮಿತ್ತ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕನ್ನುವಂಥ ಅಪೇಕ್ಷೆಯೂ ಇದೆ. ಇವತ್ತು ನಾವು ಶ್ರೀಮಂತರ ಮನೆಗಳಲ್ಲಿ ನೋಡ್ತೇವೆ, ನಾವು ಇವತ್ತು ದನಗಳಿಲ್ಲ ಹಳ್ಳಿಗಳಲ್ಲಿ, ಕೆಲವು ಕಡೆ ಇದ್ದರೆ ಪೇಟೆಗಳಲ್ಲಂತೂ ಇಲ್ಲವೇ ಇಲ್ಲ. 100,000 ಕೊಟ್ಟು ನಾಯಿಗಳನ್ನು ನಮ್ಮ ಬೆಡ್ರೂಮಿನ ತನಕ ನಾವು ಕರ್ಕೊಂಡು ಬಂದು ಸಾಕ್ತೇವೆ. ಆದರೆ ಇವತ್ತು ಈ ಸಣ್ಣ ತಳಿಯನ್ನು ಸಹಿತ ನಾವು ಮನೆ ಒಳಗಡೆ ಸಹಿತ ಸಾಕ್ಬೋದು. ಕಾರ್ನಲ್ಲಿ ನಾವು ಆ ಕಡೆ ಈ ಕಡೆ ಹೋಗುವಾಗೂ ಸಾಕ್ಬೋದು. ಇವತ್ತು ಈ ದನದಲ್ಲಿ ಭಾಳ ವಿಶಿಷ್ಟ ಇದೆ. ದೇಶೀಯ ಭಾರತದ ಎಲ್ಲ ದೇಶೀಯ ತಳಿಗಳಲ್ಲಿಯೂ ನಮಗೆ ಅತ್ಯಂತ ವೈಜ್ಞಾನಿಕವಾಗಿ ಹೇಳುವುದಾದರೂ ಎಲ್ಲದೂ ನಮಗೆ ಆರೋಗ್ಯಕ್ಕೆ, ಪರಿಸರಕ್ಕೆ ಎಲ್ಲದೂ ಪೂರಕವಾದ ಅಂಶಗಳೇ ಇರುವಂಥದ್ದು. ಗೋಮೂತ್ರ ಇರಲಿ, ಗೋಮಯ ಇರಲಿ, ಹಾಲಿರಲಿ, ಬೆಣ್ಣೆ ಇರಲಿ, ಮೊಸರು ಇರಲಿ, ತುಪ್ಪ ಇರಲಿ, ಎಲ್ಲದೂ ಆರೋಗ್ಯಕ್ಕೆ ಭಾಳ ಉತ್ತಮವಾದಂಥ ಒಂದು ಅಂಶಗಳಿರುವಂಥ ಈ ದೇಶೀಯ ಗೋತಳಿಗಳು. ಹಾಗಾಗಿ ನಾವೆಲ್ಲರೂ ಈ ಇನ್ನು ಮುಂದಿನ ಎಲ್ಲ ವರ್ಷಗಳಲ್ಲಿ ಈ ಫೆಬ್ರವರಿ 14 ದೊಡ್ಡ ಪ್ರಮಾಣದಲ್ಲಿ ಇಡೀ ಸಮಾಜ ಗೋ ಆಲಿಂಗನ, ಅದರಲ್ಲಿ ದೇಶೀಯ ಗೋವುಗಳನ್ನೇ ಆಲಿಂಗನ ಮಾಡುವಂಥ ಒಂದು ದೊಡ್ಡ ಆಂದೋಲನ ಇಲ್ಲಿಂದ ಶುರುವಾಗಲಿ ಅಂತ ಆಶಿಸ್ತಾ